ಅದೇನಂದ್ರೆ ನಮ್ಮ ವೀಣಾ ಟೀಚರ್ ಅದಾಳ, ಹುಡುಗರಿಗೆ ಅಭ್ಯಾಸ ಕಲಿಸಿ ರೂಢಿ ಅದ, ಯಾರು ತಪ್ಪು ಮಾಡಿದ್ರ ಮುಂದನ ಹೇಳ್ಬಿಡ್ತಾಳೆ. ಶಶಾಂಕ್ ಬಂದ, ಬಾ ಮಗನ. ನಿಮಗಿನ್ನೂ ನನ್ನ ಮಗನ ಪರಿಚಯ ಆಗಿಲ್ಲಲ್ರಿ. ಇವನ ನೋಡ್ರಿ, ನಿಮ್ಮ ಮಗಳ ಮದುವೆ ಆಗೋ ಹುಡುಗ. ಓ ಹಾಯ್. ಹಾಯ್. ಫ್ಯೂಚರ್ ಸೈಂಟಿಸ್ಟ್? ಸಾರಿ, ಐ ಆಮ್ ಆಲ್ರೆಡಿ ಎ ಸೈಂಟಿಸ್ಟ್. ಗ್ರೇಟ್. ಫ್ಯೂಚರ್ ಬಗ್ಗೆ ಏನು ಯೋಚನೆ ಮಾಡಿದ್ಯಾ? ಆರ್ ಯು ಪ್ಲಾನಿಂಗ್ ಟು ವರ್ಕ್ ಅಬ್ರಾಡ್? US ವಿಲ್ ಬಿ ದ ಗುಡ್ ಚಾಯ್ಸ್ ಫಾರ್ ಯು. ಅಂತ ಯಾವುದೇ ವಿಚಾರ ನನಗಿಲ್ಲ. ಹಾಗಂದ್ರೆ ಹೇಗೆ? ಒಬ್ಬ ಸೈಂಟಿಸ್ಟ್ ಆಗಿ ನಿನ್ನ ಗುರಿ ಬಗ್ಗೆ ನಿನಗೆ ಗೊತ್ತಿರ್ಬೇಕಲ್ವಾ? ಹಂಗೇನಿಲ್ಲ, ನನ್ನ ವಿಚಾರದಾಗ ನಾ ಕ್ಲಿಯರ್ ಅದೀನಿ, ನನಗ ಎಲ್ಲೂ ಹೋಗೋದಿಲ್ಲ. ಖರೆ ಏನು ಅಂದ್ರೆ, ಇವನಿಗೆ ಅಮೆರಿಕಾದಿಂದ ಆಫರ್ ಬಂದಿದೆ, ಇವನೇ ಬೇಡ ಅಂತ ಬಿಟ್ಟ. ಬೇಡನ? ಅಲ್ಲ, ನೀನು ದೊಡ್ಡ ಸೈಂಟಿಸ್ಟ್ ಆಗಬೇಕು ಅಂತ ಆಂಬಿಷನ್ ಇಟ್ಕೊಂಡಿದ್ರೆ ಅದನ್ನು ಇಲ್ಲಿ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ನನಗೆ ನನ್ನ ದೇಶದಾಗೆ ಇದ್ದು ಕೆಲಸ ಮಾಡೋದದ, ನನ್ನ ದೇಶಕ್ಕೆ ಹೆಸರು ತರಬೇಕು ಅನ್ನೋದ ನನ್ನ ಗುರಿ. ಅಯ್ಯ, ನಮ್ಮ ದೇಶದಾಗ ಎಷ್ಟೋ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಹೆಸರು ಮಾಡ್ಯಾರ. ಶಶಾಂಕ್, ನಿನ್ನ ಡಿಸಿಷನ್ ಬಗ್ಗೆ ನೀನ್ ಇನ್ನೊಂದು ಥಾಟ್ ತಗೋಬಹುದಲ್ಲ. ನನಗೂ ನಮ್ಮ ದಿಯಾನ ಅಮೇರಿಕಾದಲ್ಲೇ ಓದಿಸ್ಬೇಕು ಅನ್ನೋ ಆಸೆ ಇತ್ತು. ಬಟ್ ಶ್ರೀಧರ್ ಇಂಡಿಯಾಗೆ ವಾಪಸ್ ಬಂದ್ರಲ್ಲ, ಆಗ ದಿಯಾನೂ ಅವ್ರ ಜೊತೆ ಕರ್ಕೊಂಡು ಬಂದ್ಬಿಟ್ರು. ಯಾಕಂದ್ರೆ ಆ ಟೈಮಲ್ಲಿ ದಿಯಾ ಅವ್ರ ಅಪ್ಪನ ತುಂಬ ಹಚ್ಕೊಂಡಿದ್ಲು. ನಾನು ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೆ, ಸೊ ದಿಯಾನ ಅಲ್ಲಿ ಓದ್ಸೋದಕ್ಕಾಗಲಿಲ್ಲ. ಮೇಡಮ್, ನಿಮ್ಗೆ ಗೊತ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ, ಅಮೆರಿಕಾದಾಗ ಆನ್ ಆನ್ ಆವ್ರೇಜ್ 100 ಸ್ಟೂಡೆಂಟ್ಸ್ನಾಗ 90% ತಮ್ಮ ಸ್ಟಡೀಸ್ನ ಹೈಸ್ಕೂಲ್ಗೆ ಮುಗಿಸ್ತಾರೆ. ಇನ್ನು ಉಳಿದಿರೋದ್ರಾಗ 10 ಗ್ರ್ಯಾಜುಯೇಷನ್ ಮುಗಿಸ್ತಾರೆ. ಇನ್ನು ಉಳಿದಿರೋದು ಕೆಳಕ ಹೋಗ್ಬೇಡ್ರಿ. ಯಾ, ಎಕ್ಸಾಕ್ಟ್ಲಿ, ಐ ನೋ. ಆದರೆ ಇಲ್ಲಿ ಹುಡುಗರೇನೋ ಚೆನ್ನಾಗೇ ಓದ್ತಾರೆ. ಸಮಸ್ಯೆ ಏನು ಗೊತ್ತಾ? ಅವ್ರಿಗೆ ಇಲ್ಲಿ ಫ್ಯೂಚರ್ ಇಲ್ಲ. ಆದರೆ ಬೇರೆ ದೇಶದಲ್ಲಿ ಇದಕ್ಕೆಲ್ಲ ತುಂಬಾ ಸ್ಕೋಪ್ ಇದೆ. ನೀನು ಅಲ್ಲಿಗೆ ಬಂದರೆ, ಅಫ್ಕೋರ್ಸ್ ನಾನಿದ್ದೀನಲ್ಲ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಸೊ ನನ್ನನ್ನು ಕೇಳೋದಾದರೆ, ನೀನು ಅಮೇರಿಕಾದಲ್ಲಿ ಸಿಕ್ಕಿರೋ ಆಪರ್ಚುನಿಟಿನ ಒಪ್ಕೊಳ್ಳೋದು ಒಳ್ಳೆಯದು. ಅದರಿಂದ ನಿನಗೆ ಎಷ್ಟು ಹಣ ಸಿಗುತ್ತೆ, ಎಷ್ಟು ಎಕ್ಸ್ಪೋಜರ್ ಸಿಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡು. ಮೇಡಮ್, ಪ್ಲೀಸ್ ಡೋಂಟ್ ಟೇಕ್ ಮಿ ರಾಂಗ್, ನನಗೆ ನನ್ನ ದೇಶದಾಗ ಇದ್ದು ಕೆಲಸ ಮಾಡೋದದ. ಇನ್ನು ರೊಕ್ಕ ಅಂತೀರಾ, ಭಾಳ ರೊಕ್ಕ ಮಾಡೋದ್ರಾಗ ನಮ್ಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಓಕೆ, ಇನ್ನೇನು ಹೇಳೋದಕ್ಕಾಗುತ್ತೆ, ಎಲ್ಲ ಮುಗೀತು. ನೀನು ಶ್ರೀಧರ್ ಏನು ತಪ್ಪು ಮಾಡಿದ್ನೋ ಅದೇ ತಪ್ಪನ್ನ ಲೈಫಲ್ಲಿ ಮಾಡೋದಕ್ಕೆ ಹೊರಟಿದ್ಯಾ. ಶುಭಂಗಿ, ನಾವೇನು ಹೊರಡೋಣ? ಶ್ರೀಧರ್ ಪ್ಲೀಸ್, ನಾನು ಶಶಾಂಕ್ ಹತ್ರ ಮಾತಾಡ್ತಾ ಇದ್ದೀನಿ, ಲೆಟ್ ಮೀ ಟಾಕ್. ಶಶಾಂಕ್, ನೀನು ನಿನ್ನ ಜೀವನನ ಶ್ರೀಧರ್ ಥರನೇ ಹಾಳು ಮಾಡ್ಕೊಳ್ತಾ ಇದೀಯ. ಮೇಡಮ್ನರ, ನೀವೇನು ಮಾತಾಡ್ಲಿಕ್ಕತ್ತೀರಿ? ಅವ ಯಾಕೆ ವೇಸ್ಟ್ ಮಾಡ್ಕೊಳ್ಲಿಕ್ಕತ್ತಾನ? ಅವ ಗೋಲ್ಡ್ ಮೆಡಲಿಸ್ಟ್ ಅದಾನ, ಅವ ಹಂಗೆ ಕೆರಿಯರ್ನೆಲ್ಲ ಹಾಳು ಮಾಡ್ಕೊಳ್ಳೋವಲ್ಲ, ಅವ ಈಗ ದೊಡ್ಡ ಸೈಂಟಿಸ್ಟ್ ಆಗ್ಯಾನ. ಅದೇನಪ್ಪ ಅಂತಂದ್ರೆ, ಈ ನಮಗೆಲ್ಲ ಒಟ್ಟಿಗೆ ಇದ್ದು ಖುಷಿ ರೀ. ಒಂದು ಹಾಡದಲ್ಲ, ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಹಂಗ್ರೆ. ನಮ್ಮನೆ ಮನೆ ಬಿಟ್ಟು ಹೋಗಿ ಏನಾರ ಸಾಧಿಸಬೇಕು ಅನ್ನೋ ಮಹತ್ವಾಕಾಂಕ್ಷೆ ಯಾರಿಗೂ ಇಲ್ಲ. ಇದೇ ಆಟಿಟ್ಯೂಡ್ ಶ್ರೀಧರ್ಗಿರೋದಕ್ಕೆ, ಇಂಥ ಮನೆಗೆ ಸಂಬಂಧ ಬೆಳೆಸಿರೋದು. ಎಲ್ಲ ಒಬ್ರಿಗಿಂತ ಒಬ್ರು ವೇಸ್ಟ್ ಬಾಡಿಸ್. ಅಂದ್ರೆ ಈ ಲಗ್ನ ಫಿಕ್ಸ್ ಮಾಡಿದ್ದಕ್ಕೆ ನಿಮ್ಗೆ ಪಶ್ಚಾತ್ತಾಪ ಆಗ್ಲಿಕ್ಕತ್ತದ? ಆಫ್ ಕೋರ್ಸ್.
ಆಗುತ್ತೆ ಆಗುತ್ತೆ ಅಂದ್ರೆ ಇದನ್ನೆಲ್ಲ ನೀವು ಚೇಂಜ್ ಮಾಡ್ತೀರಾ ಇಲ್ಲ ತಾನೆ? ಪಶ್ಚಾತ್ತಾಪ ಆಗಕತ್ತಿರೋದು ನಿಮ್ಗೆ ಒಂದೇ ಅಲ್ಲ, ನಮ್ಮ ಮನೆಯಾಗ ಇನ್ನ ಕೆಲವು ಮಂದಿಗ ಪಶ್ಚಾತ್ತಾಪ ಆಗೋದದ. ಶಶಾಂಕ, ವಾಟ್ ಯು ಮೀನ್? ನೋಡ್ರಿ ಮೇಡಮ್, ನಾವು ನಿಮ್ಗೆ ತ್ರಾಸ ಕೊಟ್ಟಿಲ್ಲ, ಆದ್ರೂ ಸಹಿತ ನೀವು ಸುಮ್ ಸುಮ್ನ ಬಂದು ನಮ್ಮ ಮನೆಯವ್ರಿಗೆ ಅವಮಾನ ಮಾಡಿದ್ರ ನಾವು ಸಹಿಸ್ಕೊಳಂಗಿಲ್ಲ. ಈ ಇನ್ವಿಟೇಷನ್ ಕಾರ್ಡಲ್ಲಿ ಶಶಾಂಕ್ ಸರ್ ಜೊತೆಗೆ ನನ್ನ ಹೆಸರು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅರೆ, ಇದು ನಂದೇ ಹೆಸರು. ಶಶಾಂಕ್, ಮಾಯಾ, ಮಾಯಾ, ಶಶಾಂಕ್, ಮಾಯಾ, ಶಶಾಂಕ್. ನಮ್ಮ ಹತ್ರ ಇನ್ವಿಟೇಷನ್ ಕಾರ್ಡ್. ಏ ಸಾರಿಕಾ, ನೀನನ್ನ ಹೆತ್ತೋಳೆ ಆಗಿರ್ಬೋದು, ಆದ್ರೆ ನನ್ನನ್ನ ಮಗಳ ತರ ಯಾವತ್ತೂ ನೋಡ್ಕೊಂಡಿಲ್ಲ. ನೋಡು ನೋಡು, ನಾನು ಮದ್ವೆ ಆಗ್ತಾ ಇದ್ದೀನಿ. ತಗೋ ಇನ್ವಿಟೇಷನ್ ಕಾರ್ಡ್ ತಗೋ, ಬಂದು ಅಕ್ಷತೆ ಕಾಳಾಕು. ಹಾ, ಅರೆ ಶ್ರೀಧರ್ ಮಾಮ, ನೀವು ಇಲ್ಲೇ ಇದ್ದೀರಾ? ನೋಡಿ, ನಿಮ್ಮ ಮಗಳು ಯೋಗ್ಯತೆಗೆ ತಕ್ಕನಾಗಿರೋ ವರನ ಹುಡುಕಿ. ಹಾ, ಅಂದಾಗೆ ಮಾಮ, ನಿಮ್ಮ ಮಗಳನ್ನು ಕರ್ಕೊಂಡು ನನ್ನ ಮದ್ವೆಗೆ ಬರಬೇಕು. ಹಾ, ಶಶಾಂಕ್ ಸರ್ನ ನಾನು ಮದುವೆ ಆಗ್ತಿದ್ದೀನಿ. ತಗೊಳ್ಳಿ ತಗೊಳ್ಳಿ, ಇನ್ವಿಟೇಷನ್ ಕಾರ್ಡ್ ತಗೊಂಡು ನಿನ್ನ ಮಗಳನ್ನು ಕರ್ಕೊಂಡು ಬಂದು ಅಕ್ಷತೆ ಹಾಕಿ. ಹಾ, ಅರೆ ರಚನಾ, ಮೇಘ, ಪ್ರಿಯಾ, ನೀವೆಲ್ಲರೂ ಇಲ್ಲೇ ಇದ್ದೀರೇನ್ರೆ? ತಗೊಳ್ಳಿ ತಗೊಳ್ಳಿ, ನನ್ನ ಮದುವೆ ಇನ್ವಿಟೇಷನ್ ಕಾರ್ಡ್. ನನ್ನ ಮದುವೆ ಫಿಕ್ಸ್ ಆಯಿತು ಕಣ್ರೆ, ಯಾರು ಮಿಸ್ ಮಾಡಬಾರ್ದು, ಎಲ್ಲರೂ ನನ್ನ ಮದುವೆಗೆ ಬರಬೇಕು. ಹಾಂ, ಅಂದಾಗೆ ಹುಡುಗ ಯಾರು ಗೊತ್ತಾ? ನನ್ನ ಶಶಾಂಕ್ ಸರ್, ಅದೇ ನಮ್ಮ ಸೀನಿಯರ್ ಸೈಂಟಿಸ್ಟು, ದೊಡ್ಡ ಅವಾರ್ಡ್ ಎಲ್ಲ ತಗೊಂಡಿದ್ದಾರಲ್ಲ, ಶಶಾಂಕ್ ಸರ್. ವಿವೇಕ್, ರಮೇಶ್, ಸ್ವಾತಿ, ನೀವು ಇಲ್ಲೇ ಇದ್ದೀರಾ? ತಗೊಳ್ಳಿ ತಗೊಳ್ಳಿ, ನನ್ನ ಮದುವೆ ಇನ್ವಿಟೇಷನ್ ಕಾರ್ಡ್, ಎಲ್ಲರೂ ತಪ್ಪದೇ ಬರಬೇಕು. ಹಾಂ, ಏನಾಯ್ತು ನಿಮಗೆ ಮಾಯಾ? ಆರ್ ಯು ಆಲ್ ರೈಟ್? ಯಾ, ಅದು ನಾನು ಜೋಕ್ ಮಾಡ್ತಾ ಇದ್ದೆ. ಜೋಕ್? ವರ್ಕ್ ಪ್ರೆಷರ್ ಜಾಸ್ತಿಯಾಗಿ ಮಾಡ್ತಿದ್ಯಾ ಅಂತ ಅನ್ಸುತ್ತೆ ಮಾ, ಬೆಟರ್ ಯು ಟೇಕ್ ಅ ರೆಸ್ಟ್. ಅದೇ ವರ್ಕ್ ಪ್ರೆಷರ್ ಜಾಸ್ತಿ ಆಗಿತ್ತಲ್ವಾ, ಸೊ ರಿಲೀಫ್ಗಂತ ಶಶಾಂಕ್ ಸರ್ ಎಲ್ರಿಗೂ ಹೇಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟರು ಹಾಗೆ ಮಿಮಿಕ್ರಿ ಮಾಡ್ತಾ ಇದ್ದೆ ಅಷ್ಟೇ. ಯು ಗೈಸ್ ಕ್ಯಾರಿ ಆನ್. ಏನಾಗ್ತಿದೆ ನನಗೆ? ಇಲ್ಲದೆ ಇರೋದನ್ನ ಇದೆ ಅಂತ ಅಂದ್ಕೊಂಡು ಅದಕ್ಕೂ ಹಾಕೋಯ್ತಲ್ಲ ನನ್ನ ಜೀವನ. ಇದಕ್ಕೆಲ್ಲ ಇಚ್ಚೆ ಕಾರಣ.
ನಾವು ಇಟ್ಸ್ ಕರೆಕ್ಟ್. ಈ ಇನ್ವಿಟೇಷನ್ ಕಾರ್ಡ್ ಮೇಲೆ ತಪ್ಪಾಗಿರೋದನ್ನ ಒಂದು ಪೆನ್ ಹೇಗೆ ಸರಿ ಮಾಡ್ತು? ನಿಜ ಜೀವನದಲ್ಲಿ ತಪ್ಪಾಗಿರೋದನ್ನ ನಾನು ಈ ಮೋಯ ಸರಿ ಮಾಡಬೇಕು. ಅಯ್ಯೋ ನಿಂದರೆ ಯಾಕೆ ಹಂಗ ಉಂಟಿರಿ? ಶುಭಾಂಗಿ, ನಡುಕೋಟೆ ಅವ್ರ ಮನೆಗೆ ಬಂದು ಅವ್ರ ಬಗ್ಗೆನೇ ಕೆಟ್ಟದಾಗ ಮಾತಾಡ್ತೀಯಲ್ಲ, ತಪ್ಪಲ್ವಾ? ನಾನೇನ್ ತಪ್ಪು ಮಾತಾಡ್ದೆ? ನನ್ನ ಮಗಳನ್ನ ಈ ಮನೆಗೆ ಕೊಡ್ತಿದ್ಯಾ, ಸೊ ಅವಳು ಇಲ್ಲಿ ಹೇಗಿರ್ತಾಳೆ ಅಂತ ತಿಳ್ಕೊಳ್ಳ ತಪ್ಪ? ದಿಯಾ ನಮ್ಮ ಮನೆಯಾಗ ಚಲೋ ಹೊತ್ತಂಗೆ ಇರ್ತಾಳವ, ಅದ್ರ ಬಗ್ಗೆ ನೀನು ಕಾಳಜಿ ಮಾಡಬೇಡ. ನೀವು ಹೇಳಿದ್ರೆ ನನಗೆ ನಂಬಿಕೆ ಬರಬೇಕಲ್ಲ. ನೀವು ನಿಮ್ಮ ಮಗಳ ಜೋಡಿ ಮೊದಲೇ ಮಾತಾಡ್ಬೋದಿತ್ತಲ್ಲ. ಸಾರಿ ಸಾರಿ ಸಾರಿ, ನಿಮ್ಮ ಮಗಳು ನಿಮ್ಮ ಜೋಡಿ ಮಾತಾಡಂಗಿಲ್ಲಲ್ಲ. ನೀವು ಮಾರಿಕೊಂಡ್ರೆ ಆಗಂಗಿಲ್ಲ ಆಕೆಗೆ. ನೀವು ಫೋನ್ ಮಾಡಿದ್ರೆ ಸಾಕು, ಸಿಡಿಮಿಡಿ ಮಾಡ್ಕೋತಾಳ. ಆಕೆ ನಿಮ್ಮ ಮಾತಲ್ಲಿ ಕೇಳ್ತಾಳೆ ಬಿಡ್ರಿ. ಶಶಾಂಕ, ಇದೆಲ್ಲ ಹೇಗೆ ಗೊತ್ತಾಯ್ತು ನಿನಗೆ? ದಿಯಾ ಹೇಳಿದ್ಲ? ಗಮನ ಇಟ್ಟು ನೋಡಿದ್ರ ಎಂತ ದಡ್ಡವನಿಗೂ ನಿಮ್ಮ ಸಂಬಂಧ ಅರ್ಥ ಆಗ್ತದೆ. ಲುಕ್, ನಾನು ನಿನಗೆ ಅಮೇರಿಕಾಗೆ ಬಾ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದೆ, ದಟ್ಸ್ ಆಲ್. ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತೀಯಾ? ಮೇಡಮ್, ನಾ ಅಮೇರಿಕಾ ಬರೋದಕ್ಕೆ ಚಾನ್ಸೇ ಇಲ್ಲ. ಒಂದು ವೇಳೆ ಬಂದರೂ ಸಹಿತ ನಾನು ನನ್ನ ಕಾಲ ಮ್ಯಾಗ ನಿಂತ್ಕೋತೀನಿ. ನಿಮ್ಮ ಸಹಾಯ ತಗೊಳೋವ ಅಲ್ಲ. ಶಶಾಂಕ, ಏನು ಮಾತಾಡ್ಲಿಕ್ಕತ್ತೀಯೋ? ಅವರು ನೀನು ಅತ್ತಿಯದಾರ? ಇಟ್ಸ್ ಓಕೆ, ಹೇಗಿದ್ರು ಇಲ್ಲಿವರೆಗೂ ಬಂದಿದ್ದೀನಲ್ಲ. ನನ್ನ ಮಗಳು ಮದುವೆ ಆದಮೇಲೆ ಯಾವ ಬೆಡ್ರೂಮಲ್ಲಿ ಇರ್ತಾಳೆ ಅದನ್ನಾದರೂ ನೋಡ್ಕೊಂಡು ಹೋಗ್ತೀನಿ. ಅಂದ್ರ ಈ ಮನೆಯಾಗ ಕೋಳಿ ಹೆಂಗಿದೆ ಅಂತ ನೋಡಿ ಲಗ್ನ ಮಾಡ್ತೀರೇನ? ಒಂದು ನಿಮಿಷ ಶುಭಾಂಗಿ, ಈ ಮನೆಯಲ್ಲಿ ಯಾರಿಗೂ ಪ್ರೈವೇಟ್ ರೂಮ್ ಅಂತ ಇಲ್ವೇ ಇಲ್ಲ. ನಮ್ಮ ಮನೆಯಾಗ ಎಲ್ರಿಗೂ ಕೋಣೆ ಆಯ್ತು, ಶಶಾಂಕ್ಗೂ ಒಂದು ಕೋಣೆ ಆಯ್ತು. ಹಾಗಂತ ಮುಂಜಾನೆಯಿಂದ ಸಂಜೆವರೆಗೂ ಯಾರೂ ರೂಮಲ್ಲಿ ಕೂಡಂಗಿಲ್ಲ. ಯಾರು ಯಾವಾಗ ಬೇಕಾದರೂ ಯಾರ ರೂಮ್ ಬೇಕಾದರೂ ಹೋಗ್ಬೋದು. ಅಷ್ಟು ಸ್ವಾತಂತ್ರ್ಯ ನಮ್ಮ ಮನೆ ಮಂದಿಗೆಲ್ಲ ಅದ. ಇದನ್ನು ನಿಮ್ಮ ಭಾಷೆಯಲ್ಲಿ ಹೇಳ್ತಾರಲ್ಲ, ಏನ್ರಿ ಡಾಕ್ಟರ್ ಅದು? ಪ್ರೈವೇಸಿ. ಹಾಂ, ಅದ ಮೇಡಮ್ ಅವರ, ಈ ಲಗ್ನ ಮಾಡಬೇಕೋ ಬೇಡ ಅನ್ನೋದು ನಿಮ್ಮ ಮ್ಯಾಲದ. ಬರೋಬ್ಬರು ಹೇಳಿದ್ರಿ ದಾದಾ, ನನಗೂ ಹಂಗೆ ಅನ್ನಿಸ್ತದ. ನನ್ನ ಮಗಳನ್ನ ಯಾವ ಮನೆಗೆ ಮದುವೆ ಮಾಡಿಕೊಡ್ಬೇಕು ಅನ್ನೋ ನಿರ್ಧಾರ ನಂದು. ನಾನು ಅದನ್ನು ಮಾಡೇ ಮಾಡ್ತೀನಿ. ಆಸಕ್ತಿ ಇದ್ದವ್ರು ಬರಲಿ, ಇಲ್ಲದೆ ಇದ್ದವ್ರು ಹೋಗ್ಲಿ. ನೀನು ನನಗೆ ಅವಮಾನ ಮಾಡ್ತಿದ್ಯಾ ಶ್ರೀಧರ್? ಎಲ್ರಿಗೂ ಅವಮಾನ ಮಾಡ್ತಾ ಇರೋದು ನೀನು ಶುಭಾಂಗಿ. ಈಗ ನೀನು ಸುಮ್ಮನೆ ಇರಲಿಲ್ಲ ಅಂದರೆ ನನಗೆ ನೇರವಾಗಿ ಅವಮಾನ ಮಾಡ್ತಾ ಇದೀಯಾ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು ಸರ್, ನೀವರ ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ನಾ ಹೊರಡ್ತೇನೆ. ಶಶಾಂಕ, ಅವ್ರು ಬಂದಿದ್ದೆ ನಿನ್ನ ಸಲುವಾಗಿ. ಅವ್ರು ಇಲ್ಲಿದ್ದಾಗ ನೀನು ಹೋದ್ರೆ ಅವ್ರಿಗೆ ಬೇಸರ ಆಗ್ತದೆ. ಬೇಸರ ಆಗ್ತದೆ? ಇಷ್ಟೊತ್ತು ನಮ್ಮ ಮನೆಯವ್ರಿಗೆ ಅವ್ರು ಬೇಸರ ಮಾಡಿದ್ರಲ್ಲ, ಅವ್ರು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ. ಶರತ್, ನೀನು ಇವನ ಅಣ್ಣ ಅಲ್ವಾ? ನೀನೇನಪ್ಪ ಮಾಡ್ಕೊಂಡಿದ್ಯಾ? ಎಂಜಿನಿಯರು, ಡಾಕ್ಟ್ರು? ನಾನು ಬಿ ಎ ಎಕನಾಮಿಕ್ಸ್ ಮಾಡೀನಿ. ಜಸ್ಟ್ ಬಿ ಎ ಅಂದ್ರೆ ಬಿ ಎ ಆದವ್ರಿಗೂ ಕೆಲಸ ಸಿಗುತ್ತಾ? ಸಾರಿ, ನನಗೆ ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ನಾನು ಇರಿಗೇಷನ್ ಡಿಪಾರ್ಟ್ಮೆಂಟ್ನ ಕೆಲಸ ಮಾಡ್ತೀನಿ. ಅಲ್ಲಿ ಯಾವುದು ಆಫೀಸ್ ಬಾಯ್ ಕೆಲಸ ಮಾಡ್ತಿದ್ಯಾ? ಶುಭಾಂಗಿ, ಒಂದು ಸ್ವಲ್ಪ ಸುಮ್ಮನೆ ಇರ್ತೀಯ? ನೀನು ಯಾಕೆ ಕೋಪ ಮಾಡ್ಕೊಳ್ತಿದ್ಯಾ ಶ್ರೀಧರ್? ನನ್ನ ಮಗಳನ್ನ ಮದುವೆ ಆಗ್ತಿದ್ದಾನೆ, ಸೊ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳಿ ತಿಳ್ಕೊಳ್ತಾ ಇದ್ದೀನಿ. ಸಾಲ್, ವಾಟ್ಸ್ ರಾಂಗ್ ಇನ್ ದಟ್? ನಾನು ಹಿಂಗೆ ಹೇಳ್ತೇನೆ ಅಂತ ತಪ್ಪು ತಿಳ್ಕೊಬೇಡ್ರಿ ಮೇಡಮ್. ನನಗೆ ಆಫೀಸ್ ಬಾಯ್ ಕೆಲಸ ಸಿಕ್ಕರೂ ಅದನ್ನು ನಿಯತ್ತಾಗಿ ಮನಸ್ಫೂರ್ತಿಯಾಗಿ ಕೆಲಸ ಮಾಡ್ತೀನಿ. ಯಾಕಂದರೆ ನನ್ನ ದೃಷ್ಟಿಯೊಳಗಡೆ ಯಾವ ಕೆಲಸನೂ ಸಣ್ಣದಲ್ಲ, ಎಲ್ಲ ಕೆಲಸಕ್ಕೂ ಅದರದೇ ಆದಂತಹ ವ್ಯಾಲ್ಯೂಸ್ ಇರ್ತದೆ. ಹಂಗೂ ನಾನು ಏನು ಕೆಲಸ ಮಾಡ್ತೀನಿ ಅಂತ ಹೇಳಬೇಕಂದ್ರೆ. ಅಣ್ಣ, ಇದನ್ನೆಲ್ಲ ಯಾಕೆ ಅವ್ರಿಗೆ ಹೇಳಕತ್ತಿ? ಮೇಡಮ್, ನಿಮ್ಮ ಮಗಳನ್ನ ಲಗ್ನ ಆಗ್ತಿರುವ ನಮ್ಮ ಅಣ್ಣಂದು ಆಲ್ರೆಡಿ ನಯನಾ ವೈನಿ ಜೋಡಿ ಲಗ್ನ ಆಗ್ಯದ.
ಅವರಿಬ್ರು ಚಲೋ ಸಂಸಾರ ಮಾಡಕತ್ತಾರ. ಈಗ ಈ ವಿಚಾರಣೆನ ಇಲ್ಲಿಗ ಬಂದ್ ಮಾಡ್ರಿ ಪ್ಲೀಸ್. ವೈ ಶುಡಂಟ್ ಐ? ಯಾರ ಯೋಗ್ಯತೆ ಏನು, ಸೋಷಿಯಲ್ ಸ್ಟೇಟಸ್ ಏನು ತಿಳ್ಕೊಬಾರ್ದ? ಇದ್ರಾಗೂ ಸೋಷಿಯಲ್ ಸ್ಟೇಟಸ್ ನೋಡೋದಿರ್ತದ? ಅಫ್ಕೋರ್ಸ್ ಇರುತ್ತೆ. ನಾವು ಯಾರ ಜೊತೆ ರಿಲೇಷನ್ಶಿಪ್ ಬೆಳೆಸ್ತೀವೋ ಅವ್ರ ಲೆವೆಲ್ಲು ನಮ್ಮ ಲೆವೆಲ್ ಜೊತೆ ಮ್ಯಾಚ್ ಆಗಲೇಬೇಕು. ಯಾಕಂದರೆ ಅವ್ರ ಲೆವೆಲ್ ನೋಡಿನೇ ಜನ ನಮ್ಮ ಲೆವೆಲ್ನ ಅಳಿಯೋದು. ಗಾಟ್ ಇಟ್ ಮೇಡಮ್ನವ್ರ? ನಿಮ್ಮ ಲೆವೆಲಿಗೆ ಮ್ಯಾಚ್ ಮಾಡೋದಕ್ಕೆ ನಮ್ಮ ಮನೆಗೆ ಯಾರೂ ಇಲ್ಲರಿ. ನಾವು ಭಾಳ ಸಾದಾ ಮಂದಿ ಇದೀವಿ ರೀ. ಸಾದಾ ಇರೋದಕ್ಕೆ ಭಾಳ ಇಷ್ಟನೂ ಪಡ್ತೀವಿ ರೀ. ನಮ್ಮ ಶರತ ಕ್ಲರ್ಕ್ ಕೆಲಸ ಮಾಡ್ಲಿಕ್ಕತ್ತಾನೆ ರೀ. ನಾನು ಬ್ಯಾಂಕ್ನಾಗ ಸಾರಿ ಕೋಆಪರೇಟಿವ್ ಬ್ಯಾಂಕ್ನಾಗ ಕ್ಲರ್ಕ್ ಕೆಲಸ ಮಾಡ್ಲಿಕ್ಕತ್ತೀನಿ. ಇರೋದ್ರಲ್ಲಿ ಭಾಳ ಸಂತೋಷವಾಗದವ ರೀ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಮಗಳೇನು ಮಾಡ್ತಾರೆ? ನನ್ನ ಮಗಳ್ರಿ, ನನ್ನ ಮಗಳ ಎಮ್ ಎಸ್ ಸಿ ಮಾಡ್ಯಾಳ್ರಿ. ಆಕಿಗಂಡ ನಿಖಿಲ್ ಸಾಫ್ಟ್ವೇರ್ ಇಂಜಿನಿಯರ್ ಅದಾನ. ಅಮೇರಿಕಾದಾಗ ಹೋದಾನ, ಆದರೂ ನಮ್ಮ ಜೊತೆ ಚಲೋ ಹೊಂದ್ಕೊಂಡ. ಹಂಗ ಶುಭಾಂಗಿ ಮೇಡಮ್ನವ್ರ, ಇವರು ನಮ್ಮ ದಾದಾ, ನಮ್ಮ ಕುಟುಂಬದ ಯಜಮಾನ. ಇವರು ಎಲಿಗೇಷನ್ ಡಿಪಾರ್ಟ್ಮೆಂಟ್ನಾಗಿದ್ದರು, ಈಗ ರಿಟೈರ್ಡ್ ಆಗ್ಯಾರ. ಇನ್ನು ನಮ್ಮ ವೀರೇಂದ್ರಣ್ಣ ರೈಲ್ವೆ ಡಿಪಾರ್ಟ್ಮೆಂಟ್ನಾಗ ಕೆಲಸ ಮಾಡ್ಲಿಕ್ಕತ್ತಾರೆ, ಇನ್ನೊಂದು 3-4 ವರ್ಷದಾಗ ರಿಟೈರ್ಡ್ ಆಗ್ತಾರೆ. ಈ ಮನೇಲಿ ಗಂಡಸ್ರೇ ಇಷ್ಟು ಓದಿ ಕೆಲ್ಸಗಳಿಗೆ ಹೋಗ್ತಿದ್ದಾರೆ ಅಂದಮೇಲೆ ಹೆಣ್ಮಕ್ಳ ಬಗ್ಗೆ ಕೇಳೋದೇ ಬೇಡ ಅನಿಸುತ್ತೆ. ಐ ಥಿಂಕ್ 7th, 10th ಅಟ್ ಲೀಸ್ಟ್ ಪಿ ಯುವರೆಗೂ ಹೋಗಿ ಫೇಲ್ ಆಗಿದ್ದಾರ? ಎಕ್ಸ್ಕ್ಯೂಸ್ ಮೀ ಮೇಡಮ್, ನಮ್ಮ ಮನೆ ಹೆಣ್ಮಕ್ಳು ಚಲನ ಓದ್ಯಾರ. ಏನಾದ್ರು ಎಮ್ ಎ ಆಗದ, ಮಾಧವಿ ಸಿಕ್ಕಿದ್ದು ಬಿ ಎಡ್ ಆಗದ, ಶಶಾಂಕನ್ ಅವ್ವ ಅಂದ್ರೆ ದಿಯವ್ರ ಅತ್ತಿ ಅವ್ರದ್ದು ಗ್ರಾಜ್ಯುಯೇಷನ್ ಆಗದ. ವಾಟ್ ಇಸ್ ದ ಯೂಸ್? ನೀವು ಗಂಡಸರೆಲ್ಲ ದುಡುಕ್ತಿದ್ದೀರಾ, ಈ ಹೆಂಗಸರು ಕೂತ್ಕೊಂಡು ತಿಂತಿದ್ದಾರೆ. ದಟ್ಸ್ ಇಟ್. ನೀವು ಗಂಡಸರೆಲ್ಲ ದುಡುಕ್ತಿದ್ದೀರಾ, ಈ ಹೆಂಗಸರು ಕೂತ್ಕೊಂಡು ತಿಂತಿದ್ದಾರೆ. ದಟ್ಸ್ ಇಟ್. ಮುಂದೆ ನನ್ನ ಮಗಳು ಕೂಡ ಇಲ್ಲಿಗೆ ಸೊಸೆಯಾಗಿ ಬಂದ ಮೇಲೆ ಅವಳ ಕೆರಿಯರು ಇಷ್ಟೇ ಅಂತ ಅನ್ಸುತ್ತೆ. ನೋಡೋಟ್ ಆಲ್, ನಮ್ಮ ಮನ್ಯಾಗ ಎಲ್ಲ ಹೆಣ್ಮಕ್ಳಿಗೂ ಜಾಬ್ ಮಾಡಕ್ ಬರ್ತದ, ಆದ್ರೆ ಅವರೇ ಬೇಡ ಅನ್ಕೊಂಡು ಗೃಹಿಣರಾಗಾರ. ನೋಬಡಿ ಫೋರ್ಸ್ ದೆಮ್ ಟು ಬಿ, ಇಟ್ಸ್ ದೇರ್ ಚಾಯ್ಸ್ ಮೇಡಮ್. ಅದಕ್ಕೆ ನಮ್ಗೆ ಸಂಸ್ಕಾರ, ಪ್ರೀತಿ, ವಿಶ್ವಾಸ ತುಂಬಿ ತುಂಬಿ ಸಿಕ್ಕದ. ಶುಭಾಂಗಿ ಮೇಡಮ್, ನಮ್ಮ ಮನ್ಯಾಗ ಯಾರ್ಯಾರು ಎಷ್ಟೆಷ್ಟು ಓದ್ಯಾರ, ಏನೇನು ಜಾಬ್ ಮಾಡ್ತಾರ ಅನ್ನೋದ್ರ ಮೇಲೆ ಮನುಷ್ಯರನ್ನ ಅಳಿಯಂಗಿಲ್ಲ. ನಮ್ಮ ಮನ್ಯಾಗ ಹುಟ್ಟಿರೋ ಹೆಣ್ಮಕ್ಳಾಗಲಿ, ಬಂದ ಸೊಸೆಂದ್ರಿಗೂ ಆಗಲಿ, ನಾವು ಎಲ್ಲರನ್ನು ಒಂದೇ ಸಮ ನೋಡ್ಕೋತೀವಮ್ಮ. ಇನ್ನೊಂದು ಮಾತು ಶುಭಾಂಗಿ ಅಕ್ಕ ಅವರೇ, ಓ ಸಾರಿ ಸಾರಿ ಸಾರಿ, ನಿಮಗೆ ಅಕ್ಕ ಅಂದ್ರೆ ಆಗಂಗಿಲ್ಲಲ್ಲ. ಶುಭಾಂಗಿ ಅವರೇ, ನಮ್ಮ ಮನ್ಯಾಗ ಓದೋದಂದ್ರೆ ದುಡ್ಯಾಕಂತ ಅನ್ನೋ ಮೆಂಟಾಲಿಟಿ ಯಾರಿಗೂ ಇಲ್ರಿ. ಶಿಕ್ಷಣ ಅನ್ನೋದು ಒಬ್ಬ ಮನುಷ್ಯನಿಗೆ ಸಂಸ್ಕಾರ ಕಲಿಸ್ತದ, ಸುಶಿಕ್ಷಿತನಾಗಿ ಮಾಡ್ತದ. ನಮ್ಮ ಮನ್ಯಾಗ ಒಬ್ಬ ಹುಡುಗ ಓದಿದ್ರ ಅದು ಅವನ ಸಲುವಾಗಿ ಮಾತ್ರ, ಆದ್ರೆ ಒಂದು ಹುಡುಗಿ ಓದಿದ್ರ ಇಡೀ ಮನೆಗೆ ಓದೋದನ್ನು ಕಲಿಸ್ತಾಳ. ಇದು ನಮ್ಮ ಮನೆ. ಈ ಸೇಮ್ ಕೋಟ್ನ ನಾನು ಏರ್ಪೋರ್ಟಿಂದ ಮನೆಗೆ ಬರ್ತಾ ಒಂದು 10-12 ಆಟೋಗಳ ಮೇಲೆ, ಲಾರಿಗಳ ಮೇಲೆ, ಇಂಥ ಚೀಪ್ ವೆಹಿಕಲ್ಸ್ ಮೇಲೆ ನೋಡಿದೆ. ಇದನ್ನೆಲ್ಲ ಹೇಳೋದಕ್ಕೆ, ಕೇಳೋದಕ್ಕೆ, ನೋಡೋದಕ್ಕೆ ಚೆನ್ನಾಗಿರುತ್ತೆ. ದಟ್ಸ್ ಆಲ್, ಇಟ್ಸ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈ ಮನೆ ಪರಿಸ್ಥಿತಿ ಏನು ಅನ್ನೋದು ನನಗೆ ಕ್ಲಿಯರಾಗಿ ಅರ್ಥ ಆಯಿತು. ಮಿಸ್ಟರ್ ಶ್ರೀಧರ್, ಈ ಮನೇಲಿ ಯಾರಿಗೂ ಆಂಬಿಷನ್ ಅನ್ನೋದೇ ಇಲ್ಲ. ದಿ ಜಸ್ಟ್ ಡೂ ಲೋ ಪ್ರೊಫೈಲ್ ಜಾಬ್, ಈಟ್, ಡ್ರಿಂಕ್, ಸ್ಲೀಪ್, ದಟ್ಸ್ ಇಟ್. ಮೇಡಮ್ ಅವರ, ನೀವು ಮಾತಾಡೋದನ್ನು ಕೇಳಿದ್ರೆ ನಿಮ್ಮ ಮಗಳಿಗೆ
ಚಲೋ ಶ್ರೀಮಂತ ಹುಡುಗನ ಹುಡುಕ್ಬೇಕು ಅಂತ ಕಾಣ್ತದೆ. ಇಷ್ಟೊತ್ತು ನೀವು ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಚಲೋ ಮಾತಾಡಿದ್ರಿ, ಆದರೆ ನಿಮ್ಮ ಮಗಳಿಗೆ ಆಫ್ಟರ್ ಆಲ್ ಒಂದು ಗ್ರ್ಯಾಜುಯೇಷನ್ ಕೂಡ ಪಾಸ್ ಆಗೋಕ್ಕಾಗಿಲ್ಲ, ಫೇಲ್ ಆಗ್ಯಾಳ.